ಆತ್ಮೀಯ ಸ್ನೇಹಿತರೆ ಕ್ರಿಯೇಟಿವ್ ಸ್ಟಡಿ ಟು ಫೋರ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ನಾನು ನಿಮ್ಮ ನೆಚ್ಚಿನ ಉಪನ್ಯಾಸಕ ಎಸ್ ಪಿ ಬಿರಾದಾರ್ ಆತ್ಮೀರೇ ಇಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲರ್ಕಲ್ ಹುದ್ದೆಗೆ ನೋಟಿಫಿಕೇಷನ್ ಆಗಿದ್ದು ಈ ಬಾರಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅತ್ಯಂತ ಸುವರ್ಣ ಅವಕಾಶವೆಂದು ಹೇಳಬಹುದು ಇಲ್ಲಿ ಆತ್ಮೀಯ ಸ್ನೇಹಿತರೆ ಎಸ್ ಬಿ ಐ ಕ್ಲರ್ಕಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಐದುನೂರು ಹುದ್ದೆಗಳಿದ್ದು ಒಟ್ಟು ಐದುನೂರು ಫೈವ್ ಹಂಡ್ರೆಡ್ ಪೋಸ್ಟ್ ಫಾರ್ ಕರ್ನಾಟಕ ಸೊ ಹೀಗಾಗಿ ಕರ್ನಾಟಕದ ಪದವೀಧರ ಯಾವುದೇ ಪದವೀಧರ ಆಗಿರತಕ್ಕಂಥ ಅಭ್ಯರ್ಥಿಗಳು ಮತ್ತು ಇತರೆ ಎಲಿಜಿಬಿಲಿಟಿಗಳು ಏನು ಅನ್ನೋದನ್ನು ಮತ್ತು ಕನಿಷ್ಠ ವಯಸ್ಸು ಎಷ್ಟು ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಕ್ಸಾಮ್ ಫೀಸ್ ಏನು ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಕರ್ನಾಟಕದಲ್ಲಿ ಇದಾವೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅನ್ನೋದನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದೇನೆ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಬ್ಯಾಂಕ್ ಪರೀಕ್ಷೆ ಸಿದ್ಧಗೊಳ್ಳ ಸಿದ್ಧಗೊಳ್ಳುತ್ತಿರುವವರಿಗೆ ಅತ್ಯಂತ ಸುವರ್ಣ ಅವಕಾಶವೆಂದು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಸೊ ಆದ್ದರಿಂದ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಬರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಎಸ್ ಬಿ ಐ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತರಬೇತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ನೀಡಲಿದ್ದೇವೆ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಈಕ್ವಲ್ ಇಂಟು ಕ್ಲರಿಕಲ್ ಕೆಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ಗಳನ್ನು ಪ್ರಿಲಿಮಿನರಿ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟೆಡ್ ಟೆಂಟಿಟಿವ್ ಡೇಟ್ ಆನ್ ಜೂನ್ ನೈನ್ಟೀನ್ ಜೂನ್ ನೈನ್ಟೀನ್ತ್ ಟೂ ತೌಸಂಡ್ ನೈನ್ಟೀನ್ತ್ ಜೂನ್ ದೆನ್ ಮೇನ್ಸ್ ಎಕ್ಸಾಮ್ ನಡೀತಕ್ಕಂಥ ಒಂದು ಟೆಂಟಿಟಿವ್ ಡೇಟು ಆಗಸ್ಟ್ ಟೆಂತ್ ಟೂ ತೌಸಂಡ್ ನೈನ್ಟೀನ್ ಸೊ ಹೀಗಾಗಿ ಈಗ ನಾವು ಏಪ್ರಿಲಲ್ಲಿದ್ದೇವೆ ಸೊ ಆಗಸ್ಟ್ ಇನ್ನು ನಾಲ್ಕು ತಿಂಗಳವರೆಗೆ ಮೇನ್ಸ್ ಎಕ್ಸಾಮ್ ಇದೆ ಇನ್ನು ಎರಡು ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ನೀವು ಪ್ರಿಲಿಮ್ಸ್ ಎಕ್ಸಾಮನ್ನು ಬರಿಬೇಕಾಗತ್ತೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ಅರ್ಹತೆಗಳೇನಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡಲಿದ್ದೇನೆ ಅಲಿಜಿಬಿಲಿಟಿ ಕ್ರೈಟೀರಿಯಾ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಆ್ಯಸ್ ಆನ್ ತರ್ಟಿ ಫಸ್ಟ್ ಆಗಸ್ಟ್ ಟು ಟೂ ತೌಸಂಡ್ ನೈನ್ಟೀನ್ ಸೋ ತರ್ಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ನೈನ್ಟೀನ್ಗೆ ನೀವು ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದ ಪದವೀಧರರಾಗಿರಬೇಕು ಈಗಾಗಲೇ ಪದವೀಧರಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ಯಾವುದಾದ್ರೂ ಒಂದು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದವರಾಗಿರಬೇಕು ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಫೈನಲ್ ಸೆಮ್ ಈ ವರ್ಷ ಫೈನಲ್ ಸೆಮ್ಮಲ್ಲಿ ಓದ್ತಾ ಇರತಕ್ಕಂಥ ಅಭ್ಯರ್ಥಿಗಳು ದೋಸ್ ಲಿಸನರ್

ಕಡ್ಡಾಯವಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆಗಸ್ಟ್ ತರ್ಟಿ ಫಸ್ಟ್ ಅನ್ನೋದ್ರೊಳಗೆ ನಿಮ್ಮ ಒಂದು ಫೈನಲ್ ಇಯರ್ ರಿಸಲ್ಟಲ್ಲಿ ಅನೌನ್ಸ್ ಆಗಿರ್ತದೆ ಒಂದು ವೇಳೆ ಮಾರ್ಕ್ ಮಾರ್ಕ್ಸ್ ಕಾರ್ಡ್ ಇಲ್ಲದೇ ಇದ್ದರೂ ಸಹ ನಿಮ್ಮ ರಿಸಲ್ಟ್ ಬಂದಿರತಕ್ಕಂಥ ಕಂಪ್ಯೂಟರ್ ಪ್ರಿಂಟೌಟನ್ನು ನೀವು ಸಬ್ಮಿಟ್ ಮಾಡಿರೋದ್ರೆ ಇಲ್ಲಿ ಕನ್ಸಿಡರ್ ಆಗುತ್ತೆ ಸೊ ಆದ್ದರಿಂದ ಪದವೀಧರಾಗಿರುವ ಅಭ್ಯರ್ಥಿಗಳ ಜೊತೆಗೇ ಪದವಿ ಫೈನಲ್ ಇಯರ್ ಓದ್ತಾ ಇರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಎಸ್ ಬಿ ಐ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು

ಅಂಗವಿಕಲರಿಗೆ ಟೆನ್ ಇಯರ್ಸ್ ಆ್ಯಂಡ್ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಒ ಬಿ ಸಿ ಅಂಗವಿಕಲರಿಗೆ ತರ್ಟೀನ್ ಇಯರ್ಸ್ ಒಂದು ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಅನೌನ್ಸ್ ಮಾಡಲಾಗಿದೆ ಸೆಲೆಕ್ಷನ್ ಪ್ರೊಸೀಜರ್ಸ್ ಸೊ ಇಲ್ಲಿ ಎಸ್ ಬಿ ಐ ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ನಡೀಬೇಕಾದ್ರೆ ಒಂದು ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ ನಡೀತದೆ ಜೊತೆಗೆ ಆಯಾ ರಾಜ್ಯದ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜಸ್ ಅಂದರೆ ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವಿಲ್ಲ ಸೊ ಹೀಗಾಗಿ ಬೇರೆ ರಾಜ್ಯದ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಆದರೆ ಅವರಿಗೆ ಎಲಿಜಿಬಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಲ್ಯಾಂಗ್ವೇಜ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಅನ್ಯ ರಾಜ್ಯದ ವಿದ್ಯಾರ್ಥಿಗಳು ಫೇಲ್ ಆಗುವಂಥ ಚಾನ್ಸಸ್ ಇದೆ ಆದ್ದರಿಂದ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳುವ ಒಂದು ಮುಖ್ಯ ಕ್ಯೂ ಮಾತೆಂದರೆ ನೀವು ಪ್ರಿಲಿಮ್ಸ್ ಕಮ್ ಮೇನ್ಸ್ ಎಕ್ಸಾಮ್ ನಿಮ್ಮದು ಕ್ಲಿಯರ್ ಅಂದರೆ ಡೆಫಿನೆಟ್ಲಿ ಸೊ ನೀವು ಒಂದು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರ್ತೀರ ಯಾಕಂತಂದರೆ ಕರ್ನಾಟಕದಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ಭಾಳಷ್ಟು ಕಡಿಮೆ ನಿಲ್ತಾ ಇರೋದರಿಂದ ಕರ್ನಾಟಕದ ಅಭ್ಯರ್ಥಿಗಳಿಗೇ ಒಂದು ಹೆಚ್ಚಿನ ಅವಕಾಶಗಳು ಇಲ್ಲಿ ಲಭ್ಯ ಇರುತ್ತವೆ ಆದರೆ ನೀವು ಪ್ರಿಲಿಮ್ಸ್ ಕಮ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ನೀವು ಕ್ಲಿಯರ್ ಆಗಿರಬೇಕಾಗಿರ್ತದೆ ಫೇಸ್ ಒನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಯಾವ ಥರ ಇರ್ತದೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆನ್ಲೈನ್ ಎಕ್ಸಾಮ್ ನಡೀತದೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಲ್ಲ ಬ್ಯಾಂಕ್ ಎಕ್ಸಾಮ್ಗಳು ಆನ್ಲೈನ್ ಎಕ್ಸಾಮ್ ನಡೀತಾ ಇರೋದ್ರಿಂದ ಹಂಡ್ರೆಡ್ ಮಾರ್ಸೆಂಟ್ ಟೆಸ್ಟನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಮೂರು ವಿಷಯಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ತರ್ಟಿ ಫೈ ತರ್ಟಿ ಕ್ವಶನ್ಸ್ ಇರ್ತವೆ ತರ್ಟಿ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಆನ್ಸರ್ ಮಾಡಬೇಕು ಅಂದರೆ ಇಲ್ಲಿ ಸೆಕ್ಷನಲ್ ಕಟ್ ಇಲ್ಲಿ ಅನೌನ್ಸ್ ಆಗ್ತಾ ಇರೋದ್ರಿಂದ ಮತ್ತು ಸೆಕ್ಷನಲ್ ಟೈಮನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜನ್ನೇ ಸಾಲ್ವ್ ಮಾಡಬೇಕು ದೆನ್ ತರ್ಟಿ ಫೈ ಕ್ವಶನ್ಸ್ ಇರ್ತವೆ ತರ್ಟಿ ಫೈವ್ ಮಾರ್ಕ್ಸ್ ಮ್ಯಾಥ್ಸಲ್ಲಿ ನ್ಯೂಮಾರಿಕಲಬಿಲಿಟಿಯಲ್ಲಿ ಸೊ ಇಲ್ಲಿ ಟ್ವೆಂಟಿ ಮಾರ್ಕ್ಸ್ ಇದೆ ಸೊ ರೀಸನಿಂಗಲ್ಲಿ ತರ್ಟಿ ಫೈವ್ ಕ್ವಶನ್ ತರ್ಟಿ ಫೈವ್ ಮಾರ್ಕ್ಸ್ ಇದೆ ಸೊ ಟ್ವೆಂಟಿ ಮಿನಿಟ್ಸ್ ಇದೆ ಟೋಟಲಿ ಇದು ಸಿಕ್ಸ್ಟಿ ಮಿನಿಟ್ಸಲ್ಲಿ ನೀವು ಹಂಡ್ರೆಡ್ ಕ್ವಶನ್ಗೆ ಅಟೆಂಪ್ಟ್ ಮಾಡಬೇಕು ಒಂದು ವೇಳೆ ರಾಂಗ್ ಆನ್ಸರನ್ನು ನೀವೇನಾದರೂ ಮಾಡಿದರೆ ಅಲ್ಲಿ ಪ್ರತಿ ರಾಂಗ್ ಆನ್ಸರ್ಗೆ ಒನ್ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಸೊ ಹೀಗಾಗಿ ಇಲ್ಲಿ ಕಟ್ ನಾವು ನೋಡಿದರೆ ಲಾಸ್ಟ್ ಟೂ ಥೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಕಟ್ ಆಫನ್ನು ನೋಡಿದರೆ ಕರ್ನಾಟಕದ ಕಟ್ ಆಫ್ ಸೆಕ್ಷನಲ್ ಕಟ್ ಆಫ್ ಇಂಗ್ಲೀಷಲ್ಲಿ ಒನ್ ಮಾರ್ಕ್ಸ್ ಮ್ಯಾಥ್ಸಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ರೀಸನಿಂಗಲ್ಲಿ ಒನ್ ಮಾರ್ಕ್ಸ್ ಕಟ್ ಆಫ್ ಇದು ಸೊ ಸೆಕ್ಷನಲ್ ಕಟ್ ಆಫ್ ಒನ್ ಒನ್ ಸಿಂಗಲ್ ಮಾರ್ಕ್ಸ್ ಇತ್ತು ಟೋಟಲ್ ಓವರ್ ಆಲ್ ಕಟ್ ಆಫ್ ಇದು ಫಾರ್ಟಿ ಟೂ ಮಾರ್ಕ್ಸ್ ಇತ್ತು ಅಂದರೆ ನೀವು ಔಟ್ ಆಫ್ ಹಂಡ್ರೆಡ್ ಫಾರ್ಟಿ ಟು ಮಾರ್ಕ್ಸ್ ತೆಗೆದ್ರೆ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆಗ್ತದೆ ನೆಕ್ಸ್ಟ್ ಮೇನ್ಸ್ಗೆ ನೀವು ಕನ್ಸಿಡರ್ ಆಗ್ತೀರಿ ಸೊ ಇದೊಂದು ಅಪ್ರಾಕ್ಸಿಮೇಟ್ ಆಗಿರ್ತಕ್ಕಂಥ ಒಂದು ಕಟ್ ಆಫನ್ನು ನಾನು ನಿಮಗೆ ಹೇಳಿರೋದು ಸ್ಟೇಟ್ ವೈಸ್ ಇಲ್ಲಿ ಕಟ್ ಆಫ್ ಆಫನ್ನು ಆಗ್ತಾ ಇರೋದ್ರಿಂದ ಸೊ ಆ ಸ್ಟೇಟಲ್ಲಿ ಈ ಪರ್ಸೆಂಟೇಜ್ಗಳಲ್ಲಿ ವೇರಿಯೇಷನನ್ನು ಕಂಡು ಬರ್ತಾ ಇರೋದನ್ನು ನಾವು ಕಾಣ್ಬೋದು ಈಗ ಪೇಸ್ ಟು ಮೇನ್ಸ್ ಎಕ್ಸಾಮಿನೇಷನ್ ಸೊ ಇಲ್ಲಿ ನಾಲ್ಕು ಸೆಕ್ಷನ್ಗಳನ್ನು ಮಾಡಿದ್ದಾರೆ ಜನರಲ್ ಅವೇರ್ನೆಸ್ ಎಸ್ಪೆಷಲಿ ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಫಿನಾನ್ಷಿಯಲ್ ಅವೇರ್ನೆಸ್ಗೆ ಎಸ್ತಿನ ಒತ್ತನ್ನು ಕೊಟ್ಟು ಫಿಫ್ಟಿ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಇದೆ ಸೊ ತರ್ಟಿ ಫೈವ್ ಮಿನಿಟ್ಸಲ್ಲಿ ನೀವು ಇದನ್ನು ಅಟೆಂಪ್ಟ್ ಮಾಡಬೇಕಾಗತ್ತೆ ಸೊ ಜನರಲ್ ಇಂಗ್ಲೀಷ್ ಫೋರ್ಟಿ ಕ್ವಶನ್ ಫೋರ್ಟಿ ಮಾರ್ಕ್ಸ್ ಸೊ ತರ್ಟಿ ಫೈವ್ ಮಿನಿಟ್ಸಲ್ಲಿ ನೀವು ಇಂಗ್ಲೀಷನ್ನು ಅಟೆಂಡ್ ಮಾಡಬೇಕಾಗತ್ತೆ ಸೊ ಕ್ವಾಂಟಿಟಿ ಅಪ್ಟಿಟ್ಯೂಡ್ ಫಿಫ್ಟಿ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಸೇರಿ ಫಿಫ್ಟಿ ಮಾರ್ಕ್ಸ್ ಇದೆ ಸೊ ಇದಕ್ಕೆ ಸಿಕ್ಸ್ಟಿ ಮಾರ್ಕ್ಸನ್ ಸಿಕ್ಸ್ಟಿ ಮಿನಿಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಫೋರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಟೋಟಲ್ ಇಲ್ಲಿ ಒನ್ ನೈಂಟಿ ನಂಬರ್ ಆಫ್ ಕ್ವಶನ್ ಇರ್ತವೆ ಸೊ ಟೂ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಟೋಟಲ್ ಟೂ ಅವರ್ ಫೋರ್ಟಿ ಮಿನಿಟ್ಸ್ ಟೈಮ್ ಇದೆ ಸೊ ನೀವು ಈ ಅಲಾಟೆಡ್ ಆಗಿರ್ತಕ್ಕಂಥ ಟೈಮಲ್ಲೇ ಆ ಸೆಕ್ಷನಲ್ಲಿ ನೀವು ಕ್ವಶನನ್ನು ಅನೌನ್ಸ್ ಮಾಡಬೇಕಾಗ ಅಟೆಂಡ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಟೈಮ್ ಉಳಿದಾಗ ಆ ಆ ಟೈಮನ್ನು ಬೇರೆ ಸೆಕ್ಷನಲ್ಲಿ ಯೂಸ್ ಮಾಡುವಂತಿಲ್ಲ ಅದೇ ಸೆಕ್ಷನಲ್ಲಿ ಮಾತ್ರ ನೀವಿದ್ದು ಆ ಕಂಪ್ಲೀಟಾಗಿರ್ತಕ್ಕಂಥ ಕರೆಕ್ಟ್ ಆನ್ಸರನ್ನು ನೀವು ಹುಡುಕಿ ಬರೀಬೇಕಾಗತ್ತೆ ಆಟೋಮೆಟಿಕ್ ಟೈಮ್ ಔಟ್ ಆಯಿತು ತರ್ಟಿ ಫೈವ್ ಮಿನಿಟ್ಸ್ ಆಯಿತು ಅಂತ ನೆಕ್ಸ್ಟ್ ನೆಕ್ಸ್ಟ್ ಸೆಕ್ಷನಲ್ಲಿ ಓಪನ್ ಆಗುತ್ತೆ ಸೊ ಮೇನ್ಸ್ ಕಟ್ ಆಫ್ನ ನಿಮಗೆ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಇಯರ್ದ ಮೇನ್ಸ್ ಕಟ್ ಆಫನ್ನು ಹೇಳೋದಾದರೆ ಸೊ ಜಿ ಎಮ್ದು ಸೊ ಏಯ್ಟಿ 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 ಟು ನೈಂಟಿ ಈ ಒಂದು ಜಿ ಎಮ್ ಕಟ್ ಆಫ್ ಇದೆ ಸೊ ಇಲ್ಲೆಲ್ಲ ಕಟ್ ಆಫ್ ಭಾಳ ಕಡಿಮೆ ನಿಲ್ತಾ ಇರೋದ್ರಿಂದ ನಾವು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಆದರೆ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಡೆಫಿನೆಟ್ಲಿ ನೀವು ಇಲ್ಲಿ ಕನ್ಸಿಡರ್ ಆಗ್ತೀರಿ ಸೊ ಕ್ವಾಲಿಫೈ ಆಗ್ತೀರಿ ಸೆಲೆಕ್ಷನ್ ಲಿಸ್ಟಲ್ಲಿ ತಮ್ಮದು ಹೆಸರಿರುತ್ತೆ ಸೊ ಟೆಸ್ಟ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಸೊ ನೀವು ಯಾವ ಸ್ಟೇಟಲ್ಲಿ ಅಪ್ಲಿಕೆ ಅಪ್ಲಿಕೇಶನನ್ನು ಹಾಕಿರ್ತೀರಿ ಆ ಸ್ಟೇಟದ ಒಂದು ಲ್ಯಾಂಗ್ವೇಜನ್ನು ನೀವು ಬರಿಬೇಕಾಗತ್ತೆ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಮೊದಲು ಏನು ಮಾಡ್ತಿದ್ರು ಅಂತಂದರೆ ಅಪಾಯಿಂಟಾಗಿ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಅವರು ಪಾಸ್ ಆಗಬೇಕಾಗ್ತಿತ್ತು ಸೊ ಈ ಸದ್ದ ಫೈನಲ್ ಲಿಸ್ಟಲ್ಲಿ ಅನೌನ್ಸ್ ಆಗಬೇಕಂತಂದರೆ ಸೊ ಲೋಕಲ್ ಲ್ಯಾಂಗ್ವೇಜ್ ಬರೀಲೇಬೇಕು ಸೊ ಹೀಗಾಗಿ ನಮ್ಮ ಕರ್ನಾಟಕಕ್ಕೆ ಆಂಧ್ರ ಮತ್ತು ತಮಿಳುನಾಡಿನಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಬ್ಯಾಂಕ್ ಪರೀಕ್ಷೆಯನ್ನು ಬರಿತಾ ಇದ್ದರು ಆದರೆ ಅವರು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಮಾಸ್ಟರ್ ಶು ಟೆಂತ್ ಲೆವೆಲ್ದ ಒಂದು ಕನ್ನಡ ಒಂದು ಜ್ಞಾನ ಅವರಿಗಿರುತ್ತೆ ಟೆಂತ್ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ಬರೀಲಿಕ್ಕೆ ಓದಲಿಕ್ಕೆ ಮತ್ತು ಮಾತನಾಡಲಿಕ್ಕೆ ಸೊ ಭಾರಿ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಇವರಿಗೆ ಬೇಕು ಸೊ ಅಂದಾಗ ಮಾತ್ರ ಇವರು ಕನ್ಸಿಡರ್ ಆಗ್ತಾರೆ ಒಂದು ವೇಳೆ ಅವ್ರಿಗೆ ಸರಿಯಾಗಿ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಲ್ಯಾಂಗ್ವೇಜ್ ಕ್ಲಿಯರಾಗಿ ಮಾತಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಸೊ ಆಗ ಅವರ ಒಂದು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಭಾಳಷ್ಟು ಕಡಿಮೆ ಇರ್ತದೆ ಹೀಗಾಗಿ ನಾನು ಒತ್ತಿ ಹೇಳೋದು ಏನು ಅಂತಂದರೆ ಕರ್ನಾಟಕದ ಅಭ್ಯರ್ಥಿಗಳು ಸೊ ನೀವು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಫೋಕಸ್ ಮಾಡಿ ಪಾಸ್ ಆಗಿದ್ದರೆ ಅಂತಂದರೆ ಡೆಫಿನೆಟ್ಲಿ ನೀವೇನಾಗ್ತೀರಿ ಕಟ್ ಆಫ್ ನಿಮ್ಮದು ಎಲಿಜಿಬಲ್ ಆಗುತ್ತೆ ಸೊ ನೀವು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇರ್ತದೆ ಮತ್ತು ಈ ಬಾರಿ ಕಟ್ ಆಫ್ ಭಾಳಷ್ಟು ಕಡಿಮೆ ನಿಲ್ಲುವಂಥ ಸಾಧ್ಯತೆನೂ ಇದೆ ಸೊ ಹಾಗಾದರೆ ಕರ್ನಾಟಕದಲ್ಲಿ ಇರತಕ್ಕಂಥ ಪರೀಕ್ಷಾ ಕೇಂದ್ರಗಳು ಯಾವುವು ಕರ್ನಾಟಕದ ಒಂದು ಕೋಡ್ ಸ್ಟೇಟ್ ಕೋಡ್ ಟ್ವೆಂಟಿ ಫೋರ್ ಇದೆ ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳು ಬೆಳಗಾಂ ಬೆಂಗಳೂರು ಬೀದರ್ ದಾವಣಗೆರೆ ಧಾರವಾಡ ಗುಲ್ಬರ್ಗ ಹಾಸನ ಹುಬ್ಳಿ ಸೊ ನೆಕ್ಸ್ಟ್ ಮಂಡ್ಯ ಮೈಸೂರು ಸೊ ಮಂಗಳೂರು ಶಿವಮೊಗ್ಗ ಮತ್ತು ಉಡುಪಿ ಇಲ್ಲೆಲ್ಲ ಕಡೆಗಳಲ್ಲಿ ಆನ್ಲೈನ್ ಎಕ್ಸಾಮ್ಗಳು ನಡೀತಾ ಇದ್ದಾವೆ ಸೊ ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶವೆಂದು ಹೇಳಬಹುದು ಆದ್ಮೇಲೆ ನಮ್ಮ ಬಿಜಾಪುರದಲ್ಲಿ ಕೇವಲ ಬ್ಯಾಂಕ್ ಪರೀಕ್ಷೆಗಳಿಗಾಗಿನೇ ತರಬೇತಿ ನೀಡತಕ್ಕಂಥ ಏಕೈಕ ಸಂಸ್ಥೆ ಇದೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಸೊ ಇಲ್ಲಿ ಬ್ಯಾಂಕ್ ಪಿ ಒ ಕ್ಲರ್ಕ್ ಈಗಾಗಲೇ ಎಸ್ ಬಿ ಐ ಪಿ ಒ ಬ್ಯಾಚ್ ನಮ್ಮದು ನಡೀತಾ ಇದೆ ಜೊತೆಗೆ ರೈಲ್ವೆ ಬ್ಯಾಚ್ಗಳು ನಡೀತಾ ಇದ್ದಾವೆ ಸೊ ಮೇ ಒಂದರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದರಿಂದ ಸೋ ಮೇ ಫಸ್ಟ್ ಫಸ್ಟಕ್ಕೆ ನಮ್ಮದು ಹೊಸ ಬ್ಯಾಚಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸಪ್ರೇಟ್ ಬ್ಯಾಚ್ ಇರುತ್ತೆ ಸೊ ಆನ್ಲೈನ್ ಎಕ್ಸಾಮ್ ಲ್ಯಾಬನ್ನು ನಾವು ಫೆಸಿಲಿಟಿಯನ್ನು ಮಾಡಿದ್ದೀವಿ ಪ್ರತಿ ವಿದ್ಯಾರ್ಥಿಗಳಿಗೆ ಟೂ ಫಿಫ್ಟಿ ಆನ್ಲೈನ್ ಟೆಸ್ಟನ್ನು ನಾವು ಪ್ರೊವೈಡ್ ಮಾಡ್ತೀವಿ ಸೊ ಆಮೇಲೆ ಡೆಲ್ಲಿಯಿಂದ ಲೈವ್ ವಿಡಿಯೋ ಕ್ಲಾಸ್ಗಳು ಟೆಲಿಕಾಸ್ಟ್ ಆಗುತ್ತವೆ ಸೊ ಮಾರ್ನಿಂಗ್ ಸೆವೆನ್ ಟು ಈವ್ನಿಂಗ್ ಸೆವೆನ್ ಲೈಬ್ರರಿ ಫೆಸಿಲಿಟಿ ಇದೆ ಸಬ್ಜೆಕ್ಟ್ ವೈಸ್ ಒಂದು ಎಕ್ಸಲೆಂಟ್ ಫೆಕಲ್ಟಿಗಳು ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಹತ್ತು ಹದಿನೈದು ಜನರ ಒಂದು ಟೀಮ್ ವರ್ಕ್ ಇಲ್ಲಿ ನಡೀತಾ ಇದೆ ಜೊತೆಗೆ ಡೆಲ್ಲಿ ಪಾಟ್ನಾ ರಾಂಚಿ ಬೆಂಗಳೂರಿಂದ ಧಾರವಾಡಗಳಿಂದ ಸೊ ಪ್ರತಿ ಸಂಡೇ ಗೆಸ್ಟ್ ಲೆಕ್ಚರ್ಗಳು ಇರ್ತಾರೆ ಸೊ ಸಪೋರ್ಟ್ ನೀವು ಅಪಾಯಿಂಟ್ ಆಗುವವರೆಗೇನು ನಾವು ನಿಮಗೆ ತರಬೇತಿಯನ್ನು ನೀಡಲಾಗ್ತಾ ಇದ್ದೇವೆ ಪ್ರತಿದಿನ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಇರ್ತವೆ ಚಾಪ್ಟರ್ ವೈಸ್ ಟೆಸ್ಟ್ ಸೆಕ್ಷನಲ್ ಟೆಸ್ಟ್ ಫುಲ್ ಲೈನ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡ್ತೇವೆ ಪ್ರತಿ ಬ್ಯಾಚ್ಗೆ ಒಬ್ಬ ಅತ್ಯಂತ ಬಡ ಅಭ್ಯರ್ಥಿಗೆ ಉಚಿತ ತರಬೇತಿ ನಾವು ನೀಡ್ತಾ ಇದ್ದೀವಿ ಮಾಜಿ ಸೈನಿಕರಿಗೆ ಶೇಕಡಾ ಐವತ್ತರಷ್ಟು ಮತ್ತು ಅವರ ಮಕ್ಕಳಿಗೆ ಹಾಜಿ ಅಥವಾ ಮಾಲಿ ಮಾಜಿ ಸೈನಿಕರ ಮಕ್ಕಳಿಗೆ ನಾವು ಶೇಕಡ ಹತ್ತರಷ್ಟು ಟೆನ್ ಪರ್ಸೆಂಟ್ ಆ ರಿಸರ್ವೇಷನನ್ನು ನಾವು ಸಾರಿ ಫೀ ರಿ ರಿಲ್ಯಾಕ್ಸೇಷನ್ ನಾವು ಇಲ್ಲಿ ಮಾಡಿ ಇದ್ದೇವೆ ಸೊ ಅದಕ್ಕಾಗಿ ಒಟ್ಟು ಫೀಸಲ್ಲಿ ಶೇಕಡ ಐವತ್ತರಷ್ಟು ಮಾಜಿ ಸೈನಿಕರಿಗೆ ಮತ್ತು ಅವರ ಮಕ್ಕಳಿಗೆ ಶೇಕಡ ಹತ್ತರಷ್ಟು ಫೀ ರಿಯಾಯಿತಿ ಇರುತ್ತೆ ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಒಂದು ಸಲ ನೀವು ನಮ್ಮಲ್ಲಿ ಪ್ರವೇಶಾತಿಯನ್ನು ಪಡೆದರೆ ಸೊ ನೀವು ನೇಮಕಾತಿ ಹೊಂದುವರೆಗೆ ಉಚಿತ ತರಬೇತಿಯನ್ನು ಪಡಿಬೋದು ಜೊತೆಗೆ ಪ್ರಿಂಟೆಡ್ ನೋಟ್ಸ್ ಜೊತೆಗೆ ಬ್ಯಾಗ್ ಇವೆಲ್ಲ ಸೌಲಭ್ಯಗಳನ್ನು ನಾವು ಮಾಡಲಿದ್ದೇವೆ ಸೊ ಜೊತೆಗೆ ಹಾಸ್ಟೆಲ್ ಸೌಲಭ್ಯವಿದೆ ಜೊತೆಗೆ ನಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಂಪನ್ಮೂಲ ಶಿಕ್ಷಕರು ತಮ್ಮ ವಿಷಯ ಬೋಧನೆಯನ್ನು ಮಾಡಲಿದ್ದಾರೆ ಜೊತೆಗೆ ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಪಡೀಬೋದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಡಾಟ್ ಕಾಮ್ ಅಪ್ಲಿಕೇಶನ್ ಫೀಸ್ ಎಸ್ ಸಿ ಎಸ್ ಟಿ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಒನ್ ಟ್ವೆಂಟಿ ಫೈವ್ ಇದೆ ಒನ್ ಟ್ವೆಂಟಿ ಫೈ ರುಪೀಸ್ ದೆನ್ ಜನ್ರಲ್ ಒ ಬಿ ಸಿ ಮತ್ತು ಒ ಬಿ ಸಿ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಸೊ ಫೀಸ್ ಇದೆ ಸೊ ಈ ಫೀಸನ್ನು ನೀವು ಅಪ್ಲಿಕೇಶನ್ ಹಾಕ್ತಾ ಸಂದರ್ಭದಲ್ಲೇ ಆನ್ಲೈನ್ ಪೇಯನ್ನು ಮಾಡಬೇಕಾಗತ್ತೆ ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಒಂದು ಡೇಟ್ ಆಫ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಅಡ್ರೆಸ್ಸನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಜೊತೆಗೆ ನಿಮ್ಮ ರಿಸರ್ವೇಷನನ್ನು ನೀವು ಮೆನ್ಷನ್ ಮಾಡಿರಬೇಕು ಜೊತೆಗೆ ಆಗಸ್ಟ್ ತರ್ಟಿ ಫಸ್ಟ್ ಒಳಗಾಗಿ ಡೇಟ್ ಇರ್ತಕ್ಕಂಥ ಒಂದು ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗತ್ತೆ ಒಟ್ಟಾರೆ ಇದೊಂದು ಬ್ಯಾಂಕ್ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವೆಂದು ಹೇಳ್ಬೋದು ಒಟ್ಟು ಕರ್ನಾಟಕದಲ್ಲಿ ಐದುನೂರು ಹುದ್ದೆಗಳು ಇಲ್ಲಿ ಅನೌನ್ಸ್ ಆಗಿದ್ದಾವೆ ಸೊ ಫೈವ್ ಹಂಡ್ರೆಡ್ ಪೋಸ್ಟ್ ಇಲ್ಲಿರೋದರಿಂದ ಸೊ ನಮಗೆ ಒಳ್ಳೆಯ ಒಂದು ಅವಕಾಶವೆಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎಸ್ ಬಿ ಬಿರಾದಾರ್ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನೆಲ್ನ ಕೆಳಗೆ ಬರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಪ್ರತಿ ವಿಷಯದಲ್ಲಿ ಸಂಪನ್ಮೂಲ ನಮ್ಮ ಉಪನ್ಯಾಸಕರು ವಿಷಯ ಬೋಧನೆ ಮಾಡಲಿದ್ದಾರೆ ಬ್ಯಾಂಕ್ ರೈಲ್ವೆ ಮತ್ತು ಯಶಸ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಶಸ್ವಿಯಾದ ಒಂದು ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ ಧನ್ಯವಾದಗಳು